ಜಗತ್ ಸುದ್ದಿಗೆ ಸ್ವಾಗತ. ನಾನು ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಗೇಮ್ಸ್, ಶ್ರೀಲಂಕಾದ ತಂಡದ 10 ಮಂದಿ ನಾಪತ್ತೆ. ಶ್ರೀಲಂಕಾದ ಉನ್ನತ ಕ್ರೀಡಾಧಿಕಾರಿಗಳನ್ನು ಉಲ್ಲೇಖಿಸಿ ಎಎಫ್ಟಿ ವರದಿ. ವಿಶ್ವದಾದ್ಯಂತ ಪರಮಾಣು ದುರಂತದ ಸಂಭಾವ್ಯತೆ. ಮಾನವೀಯತೆಯು ಲೋಡ್ ಮಾಡಿದ ಬಂದೂಕಿನೊಂದಿಗೆ ಆಟವಾಡುವ ಪರಿಸ್ಥಿತಿ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹೇಳಿಕೆ. ಅಫ್ಘಾನಿಸ್ತಾನದ ಕಾಬೂಲ್ನ ಮಸೀದಿ ಬಳಿ ಬಾಂಬ್ ಸ್ಫೋಟ. 8 ಜನ ಸಾವು, 18 ಮಂದಿಗೆ ಗಾಯ. ತಾಲಿಬಾನ್ ಅಧಿಕಾರಿಯೊಬ್ಬರಿಂದ ಮಾಹಿತಿ. ಮಿಸ್ ಇಂಡಿಯಾ ಯುಎಸ್ಎ 2022 ಸ್ಪರ್ಧೆ ಕಿರೀಟ ಮುಡಿಗೇರಿಸಿಕೊಂಡ ಆರ್ಯ ವಾಲ್ವೇಕರ್. 18 ವರ್ಷದ ಆರ್ಯ ಅಮೆರಿಕದ ವರ್ಜಿನಿಯಾ ನಿವಾಸಿ. ಗಂಡು ಆಮೆಗಳು ಹುಟ್ಟುತ್ತಲೇ ಇಲ್ಲ. ಜಾಗತಿಕ ತಾಪಮಾನದಿಂದ ಆಮೆ ಸಂತತಿ ಅಪಾಯದಲ್ಲಿ, ಆತಂಕ ವ್ಯಕ್ತಪಡಿಸಿದ ಫ್ಲೋರಿಡಾದ ವಿಜ್ಞಾನಿಗಳು. ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಗವಹಿಸಿರುವ ಶ್ರೀಲಂಕಾದ ತಂಡದ 10 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ಶ್ರೀಲಂಕಾದ ಉನ್ನತ ಕ್ರೀಡಾಧಿಕಾರಿಗಳನ್ನು ಉಲ್ಲೇಖಿಸಿ ಎಎಫ್ಟಿ ವರದಿ ಮಾಡಿದೆ. 9 ಅಥ್ಲೀಟ್ಗಳು ಹಾಗೂ ಅವರ ಮ್ಯಾನೇಜರ್ ಸ್ಪರ್ಧೆ ಮುಗಿದ ಬಳಿಕ ನಾಪತ್ತೆಯಾಗಿದ್ದಾರೆ. ಜೂಡೋ ಸ್ಪರ್ಧಿ ಚಾಮಿಲಾ ದಿಲಾನಿ, ಆಕೆಯ ಮ್ಯಾನೇಜರ್ ಅಸೇಲಾ ಡಿಸಿಲ್ಟಾ, ಕುಸ್ತಿಪಟು ಶನಿತ್ ಚತುರಂಗ ಕಳೆದ ವಾರ ನಾಪತ್ತೆಯಾಗಿದ್ರು. ಆ ಬಳಿಕ ಮತ್ತೆ 7 ಮಂದಿ ನಾಪತ್ತೆಯಾಗಿದ್ದು ಈ ಬಗ್ಗೆ ಪೊಲೀಸ್ ದೂರು ದಾಖಲಿಸಲಾಗಿದೆ. ಬಹುಶಃ ಅವರು ಬ್ರಿಟನ್ನಲ್ಲಿ ಉಳಿದುಕೊಳ್ಳ ಬಯಸಿದ್ರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಶ್ವದಾದ್ಯಂತ ಪರಮಾಣು ದುರಂತದ ಸಂಭಾವ್ಯತೆಯೊಂದಿಗೆ ಬಿಕ್ಕಟ್ಟುಗಳು ಹೆಚ್ಚಾಗುತ್ತಿದ್ದಂತೆ ಮಾನವೀಯತೆಯು ಲೋಡ್ ಮಾಡಿದ ಬಂದೂಕಿನೊಂದಿಗೆ ಆಟವಾಡುವ ಪರಿಸ್ಥಿತಿ ಬಂದಿದೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ. ಜಪಾನ್ನ ಹಿರೋಶಿಮಾ ನಗರದ ಮೇಲೆ ಮೊದಲ ಪರಮಾಣು ದಾಳಿಯ 70ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಣ್ಣು ರೆಪ್ಪೆ ಮುಚ್ಚುವಷ್ಟರಲ್ಲಿ 16,000 ಜನರು ಈ ನಗರದಲ್ಲಿ ಮೃತಪಟ್ಟರು. ಹೆಂಗಸರು, ಮಕ್ಕಳು ಮತ್ತು ಪುರುಷರು ನರಕ ಯಾತನೆಯಲ್ಲಿ ಬೆಂಕಿಯಲ್ಲಿ ಸುಟ್ಟು ಹೋದರು ಎಂದು ಉಕ್ರೇನ್, ಮಧ್ಯಪ್ರಾಚ್ಯ ಮತ್ತು ಕೊರಿಯನ್ ಪರ್ಯಾಯ ದ್ವೀಪದ ಬಿಕ್ಕಟ್ಟನ್ನು ಉಲ್ಲೇಖಿಸುತ್ತಾ ಗುಟೆರಸ್ ಹೇಳಿದ್ದಾರೆ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನ ಮಸೀದಿಯೊಂದರ ಬಳಿ ಕಾಟ್ನಲ್ಲಿ ಅಡಗಿಸಿಟ್ಟ ಬಾಂಬ್ ಸ್ಫೋಟಗೊಂಡಿದ್ದು 8 ಜನರು ಸಾವನ್ನಪ್ಪಿದ್ದಾರೆ. ಈ ಘಟನೆಯಲ್ಲಿ 18 ಮಂದಿ ಗಾಯಗೊಂಡಿದ್ದಾರೆ ಎಂದು ತಾಲಿಬಾನ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕಾಬೂಲ್ ಪೊಲೀಸ್ ಮುಖ್ಯಸ್ಥರ ಪ್ರಕಾರ ಕಾಟ್ ಬಾಂಬ್ ಸ್ಫೋಟವು ಪಶ್ಚಿಮ ಕಾಬೂಲ್ನಲ್ಲಿ ಸರ್ ಇ ಕರೇಜ್ ಪ್ರದೇಶದಲ್ಲಿ ಸಂಭವಿಸಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಮೊದಲ 2 ಸಾವನ್ನಪ್ಪಿದ್ರು. ಆದರೆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ಕೊಂಡೊಯ್ಯುತ್ತಿದ್ದಂತೆ ಸಾವಿನ ಸಂಖ್ಯೆ ವೇಗವಾಗಿ ಏರಿಕೆಯಾಗಿದೆ. ಈ ಸ್ಫೋಟದ ಹಿಂದೆ ದೊಡ್ಡ ಪ್ರಮಾಣದ ದಾಳಿಗಳಲ್ಲಿ ಅಫ್ಘಾನಿಸ್ತಾನದ ಅಲ್ಪಸಂಖ್ಯಾತ ಶಿಯಾಗಳನ್ನ ಗುರಿಯಾಗಿಸಿಕೊಂಡು ಇಸ್ಲಾಮಿಕ್ ಸ್ಟೇಟ್ ಗುಂಪಿನ ಮೇಲೆ ಈ ಸ್ಫೋಟದ ಆರೋಪ ಬರುವ ಸಾಧ್ಯತೆ ಇದೆ. ಅಮೆರಿಕದ ವರ್ಜಿನಿಯಾ ನಿವಾಸಿಯಾಗಿರುವ ಭಾರತೀಯ ಮೂಲದ ಆರ್ಯ ವಾಲ್ವೇಕರ್ ಮಿಸ್ ಇಂಡಿಯಾ ಯುಎಸ್ಎ 2022 ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 18 ವರ್ಷದ ಆರ್ಯ ಬ್ರಿಯರ್ ವುಡ್ಸ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ತಮ್ಮದೇ ಆದ ನೃತ್ಯ ತರಗತಿಯನ್ನ ನಡೆಸಿದ್ದಾರೆ. ಮಾನಸಿಕ ಆರೋಗ್ಯ ಮತ್ತು ದೇಹದ ಬಗ್ಗೆ ಸಕಾರಾತ್ಮಕ ಭಾವನೆ ಬೆಳೆಸಿಕೊಳ್ಳುವ ಬಗ್ಗೆ ಅನೇಕ ಜಾಗೃತಿ ಅಭಿಯಾನಗಳಲ್ಲೂ ಪಾಲ್ಗೊಂಡಿದ್ದಾರೆ. ಈ ಗೆಲುವಿನ ಬಗ್ಗೆ ಮಾತನಾಡಿರುವ ಅವರು, ಸಿನಿಮಾಗಳಲ್ಲಿ ನಟಿಸಬೇಕು, ಟಿವಿಯಲ್ಲಿ ಕಾಣಿಸಿಕೊಳ್ಬೇಕು ಎನ್ನುವುದು ನನ್ನ ಅತಿ ದೊಡ್ಡ ಕನಸು. ಮಿಸ್ ಇಂಡಿಯಾ ಯುಎಸ್ಎ 2022 ಕಿರೀಟ ಗೆದ್ದಿರುವುದು ಸಂತೋಷ ತಂದಿದೆ ಎಂದಿದ್ದಾರೆ. ಫ್ಲೋರಿಡಾದ ಸಮುದ್ರದ ದಡದಲ್ಲಿ ಮೊಟ್ಟೆ ಇಟ್ಟು ಹೋಗುತ್ತಿರುವ ಆಮೆಗಳಲ್ಲಿ ಇತ್ತೀಚೆಗೆ ಗಂಡು ಆಮೆಗಳು ಹುಟ್ಟುತ್ತಲೇ ಇಲ್ಲ. ಮೊಟ್ಟೆಗಳಿಂದ 99% ಬರೀ ಹೆಣ್ಣು ಆಮೆಗಳೇ ಜನ್ಮ ಪಡೆಯುತ್ತಿವೆ. ಫ್ಲೋರಿಡಾದ ಕರಾವಳಿ ತೀರದಲ್ಲಿ ನಡೆಸಲಾಗಿರುವ ಅಧ್ಯಯನದಿಂದ ಈ ವಿಚಾರ ಬೆಳಕಿಗೆ ಬಂದಿದೆ. ಅದಕ್ಕೆ ಜಾಗತಿಕ ತಾಪಮಾನ ಕಾರಣ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಹೆಣ್ಣು ಆಮೆಗಳು ಸಮುದ್ರದ ದಡಕ್ಕೆ ಬಂದು ಮೊಟ್ಟೆ ಇಟ್ಟು ಹೋಗ್ತವೆ. ಮರಳಿನಲ್ಲಿರುವ ಉಷ್ಣಾಂಶ 27 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ರೆ ಮೊಟ್ಟೆಯಲ್ಲಿರುವ ಭ್ರೂಣ ಗಂಡು ಆಮೆಯಾಗಿ ಮಾರ್ಪಾಡಾಗ್ತದೆ. 31 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದ್ರೆ ಅದು ಹೆಣ್ಣು ಆಮೆಯಾಗ್ತದೆ. ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗಿ ಹೆಣ್ಣು ಆಮೆಗಳೇ ಹೆಚ್ಚು ಜನಿಸ್ತಾ ಹೋದ್ರೆ ಮುಂದೊಂದು ದಿನ ಆಮೆಗಳ ಸಂತಾನೋತ್ಪತ್ತಿಗೆ ಸಮಸ್ಯೆಯಾಗಿ ಅವುಗಳ ಸಂತತಿಯೇ ಅಳಿಸಿ ಹೋಗುವ ಸಾಧ್ಯತೆಗಳಿರುತ್ತದೆ ಎಂದು ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಜಗತ್ ಸುದ್ದಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ವಾ ನ್ಯೂಸ್. ನಮಸ್ಕಾರ.